ಅಂತೂ ಇಂತೂ ತೀವ್ರ ಕುತೂಹಲ ಮೂಡಿಸಿದಂತ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಎಸ್ಪಿ ಮುದ್ದಮ್ಮೇಗೌಡರ ಪಾಲಾಗಿದೆ ಅದರಂತೆ ಮಾಜಿ ಸಚಿವ ನವದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರ ಪುತ್ರ ಸಂಜಯ್ ಅವರು ಕೂಡ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರು ಆದರೆ ಅವರು ಟಿಕೆಟ್ ವಂಚಿತರಾಗಿದ್ದಾರೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ಸಂಜಯ್ ಅವರು ಇದ್ದಾರೆ ಮಾತನಾಡಿಸ್ತೀನಿ ಸರ್ ತಮಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಏನ್ ಕಾರಣ ಏನ್ ವಿಶ್ಲೇಷಣೆ ಮಾಡ್ತೀರಾ ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕಾಗೋದಿಲ್ಲ ಈಗ ಅವರ ತೀರ್ಮ ಹೈಕಮಾಂಡ್ ತೀರ್ಮಾನ ಆಗಿದೆ ಈಗ ಜನರ ತೀರ್ಮಾನಕ್ಕೆ ಬಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಬಟ್ ನಾವು ಯುವಕರೆಲ್ಲರೂ ನಾವು ಯುವಕರಿಗೆ ಮಣೆ ಹಾಕುತ್ತೆ ಪಕ್ಷ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಎಲ್ಲೋ ಒಂದು ಕಡೆಗೆ ಅದು ಆ ಕೂಗು ಅವರಿಗೆ ಕೇಳಿಲ್ಲ ಅಂತ 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 ಈಗ ಬೇರೆ ಪಕ್ಷದಿಂದ ಬಂದು ಈಗ ಅವರ ಪರ ನಾವು ಕ್ಯಾನ್ವಾಸ್ ಮಾಡಿ ಯಾವ ರೀತಿ ಗೆಲ್ಲಿಸಬೇಕು ಅನ್ನೋದ್ರ ಕಡೆ ಗಮನ ನಾವು ಹರಿಸ್ಬೇಕಾಗತ್ತೆ ಆದರೂ ಕೂಡ ಇಲ್ಲಿ ಪಕ್ಷದಲ್ಲಿ ನಡೆದ ನಡತಿ ನಡೀತಿರುವಂಥ ಕೆಲವು ಸಂಗತಿಗಳ ಬಗ್ಗೆ ಬೇಸರ ಇದೆ ಒಂದು ಏನಂದರೆ ಎಲ್ಲೋ ಒಂದು ಕಡೆಗೆ ನಾವು ಕೆಲವು ತಪ್ಪುಗಳನ್ನು ಮಾಡ್ತಿದ್ದೇವೆ ಅಂತ ಅನಿಸುತ್ತೆ ಏನಂತಂದರೆ ಕುಂಚಿಡಿಗ ಸಮುದಾಯದ ವೋಟ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗಿತ್ತು ಅದು ನಿರ್ಣಾಯಕ ಆಗುತ್ತೆ ಅನ್ನೋವಂಥ ಒಂದು ಕಿವಿ ಮಾತನ್ನು ನಾನು ಈಗಾಗಲೇ ಹೇಳಿದ್ದೆ ಅಷ್ಟೇ ಅಲ್ಲದೇ ಸನ್ಮಾನ್ಯ ಜಯಚಂದ್ರ ಅವರನ್ನ ಕಡೆಗಣಿಸಿದ್ದಾರೆ ಎಲ್ಲೋ ಒಂದು ಕಡೆಗೆ ಅವರು ಕುಂಚುಡಿಗರ ಸರ್ವೋಚ್ಚ ನಾಯಕರಾಗಿದ್ದಂಥವರು ಅವರನ್ನು ಕಡೆಗಣಿಸಲಾಗಿದೆ ಹಾಗೆ ಇಷ್ಟ ಅಷ್ಟೇ ಅಲ್ದೇ ಈಗ ಹಿರಿಯರಾದಂಥವರು ಎಲ್ಲೋ ಒಂದು ಕಡೆಗೆ ಯುವಕರಿಗೆ ಮಣೆ ಮಾಡ ಮಣೆ ಹಾಕಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಸರ್ ಈಗ ಕುಂಚಡಿಗ ಸಮುದಾಯ ಅಸಮಾಧಾನಗೊಳ್ಳುತ್ತೆ ಅಂದರೆ ಕಾಂಗ್ರೆಸ್ಸಿಂದ ವಿಮುಖರಾಗುತ್ತೆ ಅಂತಾನೆ ತಮಗೆ ಟಿಕೆಟ್ ಕೈ ತಪ್ಪಿರೋದು ಒಂದು ಕಡೆಗೆ ಒಂದು ಸನ್ಮಾನ್ಯ ಜಯಚಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ದಲೇ ಅದು ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಡೆ ಒಂದು ಕಡೆ ಕೂಗಾಗಿದ್ರೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿತ್ತು ಅದು ನನಗೊಂದು ಟಿಕೆಟನ್ನು ಕೊಟ್ಟು ಸರಿಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅದೆಲ್ಲೋ ಒಂದು ಕಡೆ ಆಗಿಲ್ಲ ಅಂತ ಅನ್ಸುತ್ತೆ ನನಗನ್ಸುತ್ತೆ ಸ್ಥಳೀಯ ನಾಯಕರಿಂದ ತಮಗೆ ಟಿಕೆಟ್ ಕೈ ತಪ್ಪ ಅಂದ್ರೆ ಕೆ ಎನ್ ರಾಜಣ್ಣ ಪರಮೇಶ್ವರಿಂದ ಅಥವಾ ಇಲ್ಲಿ ಮೇಲ್ಮಟ್ಟದಲ್ಲಿ ಸಿದ್ದರಾಮಯ್ಯ ಪರಮೇಶ್ವರ್ ಅಥವಾ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾದರೂ ಟಿಕೆಟ್ ಕೈ ತಪ್ಪ ಯಾರು ತಮ್ಮ ತಮಗೆ ಹಿನ್ನಡೆ ಆಗೋದಕ್ಕೆ ಯಾರು ಕಾರಣ ಇಲ್ಲ ನಾನು ಆ ರೀತಿ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಬಯಸೋದಿಲ್ಲ ನಾವೇನು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಏನಂತಂದ್ರೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಟ್ಟಿಂಗ್ ಎಂ ಪಿ ಆದಂಥ ನಮ್ಮ ಮುದ್ದನ್ಮೇಗೌಡರ ಸಾಹೇಬ್ರಿಗೆ ಆ ದಿನ ಟಿಕೆಟ್ ಕೈ ತಪ್ಪಿ ಅವತ್ತಿನ ದಿನ ಅವರಿಗೆ ಅನ್ಯಾಯ ಆಗಿತ್ತು ಅಂತ ನಾವು ವಿಶ್ಲೇಷಣೆ ಮಾಡಬೇಕು ಆ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟ್ ನೀಡಿದೆ ಅಂತ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕೇ ವಿನಃ ನಾವು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ ಸರ್ ಈಗ ಏನು ತಮ್ಮ ಸಮುದಾಯಕ್ಕೆ ಏನು ಹೇಳ್ತೀರಾ ಅಂತ ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಈಗ ಏನು ಹೇಳಿದ್ರು ಕೇಳುವ ಪರಿಸ್ಥಿತಿ ಇರಬೇಕಲ್ಲ ಆದರೂ ಕೂಡ ನಾವು ಯಾವ ರೀತಿಯಾಗಿ ಇದನ್ನು ಸರಿದೂಗಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮುಂದೆ ಕೂತು ಇನ್ ಮುಂದೆ ಯೋಚನೆ ಮಾಡ್ತೇವೆ ಅಷ್ಟೇ ಅಲ್ಲ ಇಷ್ಟಂತೂ ನಿಜ ಅಕ್ಷರಶಃ ನಿಜ ಕಾಂಗ್ರೆಸ್ ಪಕ್ಷ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಗೆದ್ದಾಗಿದೆ ಯಾಕೆ ಅಂತಂದರೆ ಬಿ ಜೆ ಪಿ ಅನ್ನೋ ಪಕ್ಷ ಅಥವಾ ಮೈತ್ರಿ ಅಂತ ಏನು ಮಾಡ್ಕೊಂಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅದು ಅವರ ಸೋಲನ್ನೇ ಅವರು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ಅವರಿಗೆ ಒಬ್ಬ ಪ್ರಭಾವಿ ಪ್ರಧಾನಮಂತ್ರಿ ಇಟ್ಕೊಂಡು ಕೂಡ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಷ್ಟು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅದು ಎರಡೂ ಪಕ್ಷಗಳು ಸೇರಿ ಈಗ ಸರ್ವೇ ಸಾಮಾನ್ಯವಾಗಿ ಜೆ ಡಿ ಎಸ್ ಆಗಲಿ ಜೆ ಡಿ ಜೆ ಬಿಜೆಪಿ ಓಟ್ ಆಗ್ತಾರಾ ಯೋಚನೆ ಮಾಡಬೇಕಲ್ವಾ ಈ ಹಿಂದೆ ಇದೇ ರೀತಿಯಾದಂಥ ಅಪವಿತ್ರ ಮೈತ್ರಿಯನ್ನು ಮಾಡಿ ಸೋತಿರುವಂಥ ಸಂಗತಿ ನಮ್ಮೆಲ್ಲರಿಗೂ ಗೊತ್ತಿದೆ ಸನ್ಮಾನ್ಯ ಜೈ ನಮ್ಮ ಸನ್ಮಾನ್ಯ ದೇವೇಗೌಡರನ್ನೇ ಸೋಲ್ಸಿದಂಥ ಕ್ಷೇತ್ರ ಇದು ಆದ್ರಿಂದ ಅವರ ಅಪವಿತ್ರ ಮೈತ್ರಿ ಇಲ್ಲಿ ನಡೆಯೋದಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದೇ ಗೆಲ್ಲೋದು ಅನ್ನೋ ವಿಶ್ವಾಸ ಅಚಲವಾದಂತಹ ವಿಶ್ವಾಸ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಈಗ ಅಲ್ಲಿ ನಿರ್ಣಾಯಕವಾಗಿರತಕ್ಕಂಥದ್ದು ಕುಂಚಡಿಗ ಸಮುದಾಯದ ಮತಗಳು ಈಗ ತಮ್ಮ ತಂದೆಯವ್ರಿಗೂ ಕೂಡ ಸಚಿವ ಸ್ಥಾನ ಕೊಟ್ಟಿಲ್ಲ ತಮಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಹಿನ್ನೆಲೆಯಲ್ಲಿ ಸಮುದಾಯದ ಮತಗಳು ಛಿದ್ರ ಆಗಲ್ವ ಸರ್ ಈಗ ಈಗ ಸಮುದಾಯದ ಮತಗಳನ್ನು ಸೆಳೆಯುವಲ್ಲಿ ಸನ್ಮಾನ್ಯ ಜಯಚಂದ್ರ ಅವರು ನಾನು ಕೂಡ ಪ್ರಯತ್ನವನ್ನು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಆದರೂ ಕೂಡ ಈ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆದು ನಾವು ನಾವೆಲ್ಲರೂ ಒಮ್ಮತದ ಇವರು ಒಮ್ಮತದ ಅಭ್ಯರ್ಥಿ ಅಂತೇಳಿ ಎಲ್ಲೋ ಒಂದು ಕಡೆಗೆ ನಮ್ಮ ಈಗ ಘೋಷಣೆಯಾಗಿರುವಂಥ ಅಭ್ಯರ್ಥಿ ಕೂಡ ಅವರ 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 ಒಂದು ಸಪೋರ್ಟನ್ನು ಕೇಳಿ ಮುಂದುವರಿಬೇಕು ಅಂತೇಳಿ ನಾನು ಒಬ್ಬ ಕಾರ್ಯಕರ್ತನಾಗಿ ನಾನು ಅವರಿಗೆ ವಿನಂತಿ ಮಾಡ್ತೇನೆ ಪರವಾಗಿ ಕೆಲಸ ಮಾಡ್ತೀರಾ ಸರ್ ತುಮಕೂರು ಜಿಲ್ಲೆ ಪ್ರವೇಶ ಮಾಡ್ತೀರಾ ಯಾಕೆಂದ್ರೆ ಮುರಳೀಧರ ಆಲಪರು ಕೂಡ ಹೇಳಿದ್ದಾರೆ ಅವರು ಮೂರು ಪಕ್ಷದಲ್ಲೂ ಅನುಭವ ಆಗಿದೆ ಅಂತ ಹೇಳಿ ಒಂದ್ ರೀತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈಗ ಅಷ್ಟೇನ ಅಂದ್ರೆ ಜೆಡಿಎಸ್ಗೆ ಹೋದ್ರು ಬಿಜೆಪಿಗೋದ್ರು ಆಮೇಲೆ ಮತ್ತೆ ಕಾಂಗ್ರೆಸ್ ಬಂದ್ರು ಈ ನಿಟ್ಟಲ್ಲಿ ಪಕ್ಷಾಂತರಗಳಿಗೆ ಕಾಂಗ್ರೆಸ್ ಮಣೆ ಆಗ್ತಾ ಇದೆ ನಿಷ್ಠಾವಂತರಿ ಮಣೆ ಆಗ್ತಾ ಇಲ್ಲ ಅಂತ ಈಗ ಆ ಅಸಮಾಧಾನ ಅದು ಇರುವುದು ಸಹಜ ಆದ್ರೆ ಈಗ ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಿದೆ ಘೋಷಣೆ ಆದ ಮೇಲೆ ನಮ್ಮ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅದನ್ನು ನಾವು ಬದಿಗಿಟ್ಟು ಈಗ ನಾವು ಚುನಾವಣೆಯನ್ನು ನಾವು ಫೇಸ್ ಮಾಡಬೇಕು ನಮ್ಮ ಗೆಲುವು ಒಂದೇ ನಮಗೆ ಕಣ್ಣಲ್ಲಿ ನಾವು ಟಾರ್ಗೆಟ್ ಇರಬೇಕು ನಾವು ಗೆದ್ದೇ ತೀರ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಓಕೆ ಥ್ಯಾಂಕ್ ಯು ಇದಿಷ್ಟು ಸಂಜಯ್ ಜಯಚಂದ್ರವರ ತೀರ ನುಡಿಗಳು ಕ್ಯಾಮ್ರಾಮನ್ ಎಡ್ವಿನ್ ಜೊತೆ ಯಬಾ ಕಾತಿಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ